ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡಿಮಾರ್ಟ್ಗೆ ಹೋಗಿದ್ದೆ ಅಂತ ಹೇಳಿದೆ ನಿಮಗೆ. ಡಿಮಾರ್ಟಲ್ಲಿ ನಾನು ಒಂದು ಲಂಚ್ ಬಾಕ್ಸ್ ನಾನು ತೊಗೊಂಬಂದೆ, ಹಾಟ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದು ಕೆಳಗಡೆ ನೀರು ಹಾಕಿದ್ರೆ ಊಟ ಮಧ್ಯಾಹ್ನದವರೆಗೂ ಅದೇ ಥರ ಬಿಸಿ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಮನೆಯವರು ಎರಡು ಬಾಕ್ಸ್ನ ತೊಗೊಂಡಿದ್ದಾರೆ, ಒಂದು ಸ್ಕೈ ಬ್ಲೂ ಕಲರ್ ಕೊಟ್ಟು ತೊಗೊಂಡಿದ್ದಾರೆ, ಇನ್ನೊಂದು ರೆಡ್ ಕಲರು. ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಮಕ್ಕಳಿಬ್ಬರಿಗೂ ರೆಡ್ ಇಷ್ಟ ಆಯಿತು ಅನಿಸುತ್ತೆ, ಹಾಗಾಗಿ ರೆಡ್ ಚೆನ್ನಾಗಿದೆ ನನಗೆ ಅಂತ ಇದ್ದರು. ಹಾಗಾಗಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ತಿಳಿಸೋದನ್ನು ಮರಿಬೇಡಿ. ಇದು ಸ್ವಲ್ಪ ಜಾಸ್ತಿನೇ ಆಯಿತು, ಆದರೆ ಅಮೆಝಾನಲ್ಲಿ ನಾನು ಚೆಕ್ ಮಾಡಿದಾಗ ಪ್ರೈಸು ಪರವಾಗಿಲ್ಲ ಡಿಮಾರ್ಟಲ್ಲೇ ಅಂತ ಅನ್ನಿಸ್ತು. ಇದಕ್ಕೆ ಒಂದಕ್ಕೆ ನಾನು 499 ಕೊಟ್ಟಿದ್ದೀನಿ, ಅಂದರೆ 500 ರುಪಿ ಆಗಿದೆ. ಇದು ವರ್ತ್ ಅಂತ ಅನ್ನಿಸ್ತು. ನಾನು ಗುರುವಾರ ಬೆಳಿಗ್ಗೆ ಇಲ್ಲಿ ಗೋಲ್ಡ್ ಅಂಗಡಿಗೆ ಹೋಗಿದ್ದೆ, ಅಂತಂದರೆ ನನಗೆ ಕಾಲ್ ಚೈನ್ ಬೇಕಿತ್ತು, ಹಂಗಾಗಿ ಕಸ್ಟಮೈಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವರು. ಒಂದು ದಿನದಲ್ಲೇ ಕೊಡ್ತೀವಿ ನೀವು ಆರ್ಡ್ರ್ ಕೊಟ್ಟರೆ ಅಂತ, ಹಂಗಾಗಿ ಹೋಗಿದ್ದೆ. ಸೈಡ್ ವಾಲೆ ಬೇಕಿತ್ತು, ಸೈಡ್ ವಾಲೆನ ಕಳೆದಾಕೊಂಡಿದ್ದೆ, ಹಾಗಾಗಿ ಸೈಡ್ ವಾಲೆ ತೊಗೊಳ್ಳೋಣ ಅಂತ ಹೋಗಿ ಆರ್ಡ್ರ್ ಕೊಟ್ಟು ನಾನು ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀನಿ. ಸಾಯಿಬಾಬಾ ಟೆಂಪಲ್ಗೆ ಅಲ್ಲಿ ಬಂದು ಪೂಜೆ ಆದಮೇಲೆ ನಾನು ಸೊಪ್ಪನ್ನ ಬರಬೇಕಾದ್ರೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಮಣಿ ಅವರೆಕಾಯಿ ಸಿಕ್ತು ನನಗೆ, 1 ಕೆಜಿಯಷ್ಟು ಮಣಿ ಅವರೆಕಾಯಿನೂ ತೊಗೊಂಡು ನಾನಿಲ್ಲಿ 1-2 ಕೆಜಿಯಷ್ಟು ಟೊಮೊಟೊ ತೊಗೊಂಡು ನಾನಿಲ್ಲಿ ಬಂದೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಲ್ವಾ, ಹಾಗಾಗಿ ಟೊಮೊಟೊ ಕೂಡ 1-2 ಕೆಜಿಯಷ್ಟು ತೊಗೊಂಡಿದ್ದೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಸೊಪ್ಪು ಸಾರು ಏನು ಸ್ಪೆಷಲಾಗಿ ಏನು ಮಾಡ್ತಾ ಇಲ್ಲ ಸ್ನೇಹಿತರೆ, ನೀವೆಲ್ಲರೂ ಮಾಡೋ ಥರನೇ ಸೊಪ್ಪನ್ನು ಚೆನ್ನಾಗಿ ಎಲ್ಲ ನೀಟಾಗಿ ಇದನ್ನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡು ಒಂದು 3 ಸಲ ನಾನು ತೊಳ್ಕೊಂಡಿದ್ದೀನಿ, ಇಷ್ಟು ಗಲೀಜು ಬಂತು ನೋಡಿ. ಈ ಥರ ಮಣಿ ಅವರೆಕಾಯಿ ಅಂದರೆ ಈ ಥರ ಇರುತ್ತೆ, ಚೆನ್ನಾಗಿ ಬರುತ್ತೆ ಮಣಿ ಅವರೆಕಾಯಿ ತೊಗೊಂಡ್ರೆ. ಬೇರೆ ಅವರೆಕಾಯಿ ಬರುತ್ತಲ್ವಾ, ಇದು ಸೊಗಡುನೂ ಇರುತ್ತೆ, ಹಾಗಾಗಿ ಇಲ್ಲಿ ಸೊಪ್ಪನ್ನು ತೊಗೊಂಡು ನೀಟಾಗಿ ಎಲ್ಲ ಸೋಸ್ಕೊಂಡಿದ್ದಾಯಿತು. ಇವಾಗ ನಾನು ಇದನ್ನು ತೊಳ್ಕೊಳ್ತೀನಿ ಒಂದು 3 ಸಲ. ಫಸ್ಟು ನಾನು ನೀರಲ್ಲಿ ನೆನೆ ಹಾಕ್ತೀನಿ 10 ನಿಮಿಷಗಳ ಕಾಲ, 10 ನಿಮಿಷ ನೆನೆ ಹಾಕಿ ಆಮೇಲೆ ಇದನ್ನು ನಾನು 2 ಬಾರಿ ನಾನು ತೊಳ್ಕೊಂಡ್ರೆ ಚೆನ್ನಾಗಿ ಅದರಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಸೊಪ್ಪನ್ನು ನೆನೆ ಹಾಕಿ ಇಟ್ಕೊಳ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಬೇಳೆ ಒಂದು ಸ್ವಲ್ಪ ಬೇಳೆ ಹಾಕಿ ಬೇಳೆನೂ ಕೂಡ ತೊಳ್ಕೊಳ್ಬೇಕಾಗುತ್ತೆ. ಬೇಳೆನ ತೊಳೆದು ಈ ಸೊಪ್ಪನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಆಮೇಲೆ ರುಬ್ತೀವಲ್ವ, ಹಂಗಾಗಿ ನಾನು ಹಂಗೇನೆ ಹಾಕೊಳ್ತೀನಿ, ಕಟ್ ಮಾಡಿ ಏನು ಹಾಕಲ್ಲ ನಾನು. ಈಗ ಇದನ್ನು ನೆನೆಯೋದಕ್ಕೆ ಇಟ್ಬಿಟ್ಟು ಇವಾಗ ನಾವು ಬೇಳೆನ ತೊಳ್ಕೊಳ್ಳೋಣ. ಬೇಳೆನ ಇವಾಗ ಫಸ್ಟ್ ಸ್ಟವ್ನ ಹಚ್ಕೊಂಡು ಒಂದು 1/2 ಬೌಲಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಟೈಮ್ಗೆ ಮಾಡ್ತಾ ಇರೋದು, 1-8 ಜನಕ್ಕೆ ಅಂದ್ಕೊಳ್ಳಿ. ನಾನು ಇಷ್ಟನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ಕೊಳ್ಬೇಕು, ತೆಳುವಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದರೂ ಈ ಸಾಂಬಾರು ಚೆನ್ನಾಗಿರಲ್ಲ. ಬೇಳೆನ ತೊಗೊಂಡು ಇವಾಗ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಅದನ್ನು ಅದ್ರ ಪ್ಲೇಸ್ಗೆ ಇಟ್ಬಿಡೋಣ. ಅದಲ್ಲೇ ಇತ್ತು ಅಂತಂದರೆ ತುಂಬ ಕೆಲಸ ಆಗುತ್ತೆ ಅಡುಗೆ ಮನೆಯಲ್ಲಿ, ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ಇವಾಗ ನಾನು ತೊಳ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಹಾಕಿ ಇಲ್ಲಿ ಸ್ವಲ್ಪ ಮೊಳಕೆ ಕಾಳಿತ್ತು, ಕಡಲೆಕಾಳು ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಟೊಮೊಟೊನ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಕೂಡ ನಾನಿಲ್ಲಿ ಬಳಸಿದ್ದೀನಿ. 1-8 ಹಸಿಮೆಣಸಿನಕಾಯಿನೂ ಕೂಡ ಬಳಸಿ ಇದನ್ನು ನಾನು ಚೆನ್ನಾಗಿ ಒಂದು 3 ವಿಷಲ್ ತೊಗೊಳ್ಳೋಣ. ಆದಮೇಲೆ ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು. ಚೆನ್ನಾಗಿ ಬೆಂದಿದ್ದರೆ ಕೆಲವರು ಹುಳಿ ಹಾಕ್ತಾರೆ, ಅಂದರೆ ಹುಣ್ಸೆಹಣ್ಣು ಹಾಕ್ತಾರೆ, ಕೆಲವರು ಹಾಕಲ್ಲ. ಅಷ್ಟೇ ಡಿಫ್ರೆನ್ಸು, ಇನ್ನೇನೂ ಇಲ್ಲ. ನೀವು ಮಾಡೋ ಥರನೇ ಈ ಒಂದು ಮೊಸಪ್ಪನ್ನ ನಾನಿಲ್ಲಿ ಮಾಡಿದ್ದೀನಿ. ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯನ್ನ ಹಾಕ್ಕೊಂಡು ಇವಾಗ ನಾನು ಕುದಿಯೋದಕ್ಕೆ ಅದನ್ನು ಇಟ್ಟಿದ್ದೀನಿ. ಇವಾಗ ಸೊಪ್ಪಿದೆ ಅಲ್ವಾ, ಅದನ್ನೆಲ್ಲ ಬಿಸಿ ಇದೆ. ಇಲ್ಲಿ ಬಿಸಿ ಏನಾದರೂ ರುಬ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ, ಹಾಗಾಗಿ ನಾನು ಲಿಟ್ ಇದು ಲಾಕ್ ಇದೆ, ಹಾಗಾಗಿ ಇದರಲ್ಲಿ ನಾನು ಚಿಕ್ಕ ಜಾರಲ್ಲಿ ರುಬ್ಕೊಳ್ತೀನಿ ಯಾವಾಗಲೂ ಬಿಸಿ ಏನಾದರೂ ಇತ್ತು ಅಂತಂದರೆ. ಯಾಕೆಂದರೆ ಎಲ್ಲೂ ಕೂಡ ಇದು ಸಿಡಿಯೆಲ್ಲ ಆರಲ್ಲ ಅನ್ನೋದಕ್ಕೋಸ್ಕರ. ನೋಡಿ, ಈ ಥರ ಎಲ್ಲನೂ ಕೂಡ ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಒಂದು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಬಿಡೋಣ. ಒಂದು ಒಗ್ಗರಣೆನ ರೆಡಿ ಮಾಡಿಕೊಂಡು ನೀರು ಎಷ್ಟು ಬೇಕು ನಿಮಗೆ ಈ ಟೈಮಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಬಳಸ್ಕೊಳ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿ ಖಾರದ ಪೌಡ್ರು ಏನೂ ಹಾಕಿಲ್ಲ, ಒಗ್ಗರಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ. ತೆಂಗಿನಕಾಯಿ ಚೆನ್ನಾಗಿ ಕುದಿತಾ ಇರಬೇಕು, 1-2-3 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿ ಬರಬೇಕು. ತೆಂಗಿನಕಾಯಿ ಎಲ್ಲ ಬೇಯಬೇಕು ಜೊತೆಗೆ. ಹಂಗಾಗಿ ನೋಡಿ, ಇಲ್ಲಿ ಆಗ್ತಾಯಿದೆ ಅಲ್ಲ, ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ 2.5-3 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು, ಸಾಂಬಾರು ಪೌಡ್ರನ್ನ ಯಾಕೆ ನಾನು ಇದರಲ್ಲಿ ಉರಿತಾ ಇದ್ದೀನಿ ಅಂದರೆ, ನಾವು ಇವಾಗ ಮಾಡಿ ಸಾಂಬಾರು ಪೌಡ್ರನ್ನ ಸಾಂಬಾರು ಮಾಡ್ತೀವಲ್ವ, ಆ ಥರ ಒಂದು ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ, ಘಮ ಬರುತ್ತೆ, ಫ್ರೆಶ್ ಅನಿಸುತ್ತೆ ಈ ಸಾಂಬಾರು ಪೌಡ್ರನ್ನ ಈ ಥರ ಉರಿದು ಮಾಡೋದ್ರಿಂದ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟೇ ಹಳೇದಾಗಿದ್ದರೂ ಸಾಂಬಾರು ಪೌಡ್ರು ಫ್ರೆಶ್ ಆಗಿ ಇವಾಗ ಮಾಡಿದ್ದೀವಿ ಅನ್ನೋ ಥರ ನಮಗೆ ಘಮ ಬರುತ್ತೆ. ಇವಾಗ ಕುದಿತಾ ಇರೋವಂಥ ಒಂದು ಸಾಂಬಾರು ಒಳಗಡೆ ಈ ಒಗ್ಗರಣೆ
ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಇದು ಕುದಿಬೇಕು. ಇದ್ರಿಗೂ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು, ಮಿಕ್ಸ್ ಕೊಟ್ಟು ನಾವು 2-3 ಸಲ ಚೆನ್ನಾಗಿ, ಅಂದರೆ 2-3 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿಬೇಕು. ಕುದಿದ್ರೆ ತುಂಬ ಚೆನ್ನಾಗಿರೋವಂಥ ಸಾಂಬಾರು ರೆಡಿಯಾಗುತ್ತೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು, ಮಧ್ಯಾಹ್ನ ಮಕ್ಕಳು ಸ್ಕೂಲ್ಗೆ ಹೋಗಿರೋದ್ರಿಂದ ನಾನು ನಮ್ಮ ಮನೆಯವರಿಬ್ಬರೇ ಆಲ್ರೆಡಿ ಒಂದು ಕಾಲ ಆಗಿಬಿಟ್ಟಿದೆ, ಬೇಗನೆ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಅನ್ನು ಕೂಡ ಇಟ್ಟಿದ್ದೀನಿ. ಇದು ಹಬ್ಬಕ್ಕೆ ಅಂತ ತಂದಿದ್ದಂಥ ಕಾಯಿ ಬಾಳೆಹಣ್ಣು ಹಣ್ಣಾಗಿದೆ. ನಾನು ಸ್ಟೌವ್ ಪಕ್ಕನೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಮಕ್ಕಳು ಬಂದಾಗ ಮರ್ತೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಪಕ್ಕನೇ ಇದ್ದರೆ ಕಣ್ಣಿಗೆ ಬೀಳ್ತಾ ಇದ್ರೆ ನೆನಪಿರುತ್ತಲ್ವ. ಯಾವುದೇ ಫ್ರೂಟ್ ಆದರೂ ನಾನು ಇಲ್ಲಿ ಅಡುಗೆ ಮನೇಲೆ ನನ್ನ ಕಣ್ಣಿಗೆ ಕಾಣಂಗೆ ಇಟ್ಕೊಂಡಿರ್ತೀನಿ, ಇಲ್ಲಾಂದರೆ ಮರ್ತೋಗ್ಬಿಟ್ಟು ಅದು ಕೊಳ್ತೋಗೋರ್ಗೂ ಗೊತ್ತೇ ಆಗಲ್ಲ. ಹಂಗಾಗಿ ನಾನು ಯಾವುದನ್ನು ಕೊಳ್ಸೋಕ್ಕೆ ಇಷ್ಟಪಡಲ್ಲ. ಫ್ರೂಟು ಅದನ್ನೆಲ್ಲನೂ ಕೂಡ ನನ್ನ ಕಣ್ಣಿಗೆ ಕಾಣೋ ಥರನೇ ಇಟ್ಕೊಂಡು ಅದನ್ನು ಖಾಲಿ ಮಾಡೋದಕ್ಕೆ ಇದು ಮಾಡ್ತೀನಿ. ಇವಾಗ ತೊಗೊಂಡಿರೋವಂಥ ಎಲ್ಲ ಒಂದು ಸಾಂಬಾರು ಪೌಡರ್ ಆಗ್ಬೋದು, ಮಿಕ್ಸಿ ಆಗ್ಬೋದು, ಇದನ್ನೆಲ್ಲ ಕೂಡ ಅದ್ರ ಪ್ಲೇಸ್ಗೆ ಪ್ಲೇಸ್ ಮಾಡಿಬಿಡೋಣ. ಇಲ್ಲ ಅಂದರೆ ತುಂಬಾ ಕೆಲಸ ಆಗ್ಬಿಡುತ್ತೆ ನೋಡಿ. ಇದನ್ನೆಲ್ಲ ನಾವು ಬಳಸಿರೋವಂಥ ಸಾಂಬಾರು ಮಾಡೋದಕ್ಕೆ ಜಾಲರಿ ಇರ್ಬೋದು, ಮಿಕ್ಸಿ ಇರ್ಬೋದು, ಇದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಡೋಣ. ಬೇಗನೆ ಆಫ್ಟರ್ನೂನ್ ಕೆಲಸ ಬೇಗ ಬೇಗನೆ ಮುಗಿಯುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಅನ್ನ ಕೂಡ ಕುದಿತಾ ಇದೆ, ಸಾಂಬಾರು ಕೂಡ ಒಂದು 2-3 ನಿಮಿಷಗಳ ಕಾಲ ಆಗುತ್ತೆ. ಇದ್ರ ಜೊತೆಗೆ ಸೌತೆಕಾಯಿನೂ ಕೂಡ ಕಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು ಲೋಟ ಮಜ್ಜಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಜ್ಜಿಗೆನ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಾನು ಹೇಳಿದೆ ನಿಮಗೆ, ಡ್ರೆಸ್ಸಿಂಗ್ ಟೇಬಲ್ ಅಮ್ಮ ಅರ್ಶಿನ ಕುಂಕುಮಕ್ಕೆ ಕೊಟ್ಟಿರೋದನ್ನು ನಾನು ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿದ್ದೀನಿ ಅಂತ ಅವ್ರು ಫೋನ್ ಮಾಡಿದ್ರು. ಪಾಪ ಅವ್ರಿಗೆ ಅಡ್ರೆಸ್ಸೇ ಗೊತ್ತಾಗಿಲ್ಲ ನಾನು ಯಾವ ಲೊಕೇಶನ್ ಸೆಂಡ್ ಮಾಡಿದ್ದೀನಿ ಅಂತ. ನಾನು ಕರೆಕ್ಟಾಗೆ ಕಳಿಸಿದ್ದೀನಿ, ಆದರೆ ಅವ್ರಿಗೆ ಪಾಪ ಸುತ್ತಿ ಸುತ್ತಿ ನಾನು ಕಳಿಸಿರೋ ಲೊಕೇಶನ್ 2 ಕಿಲೋಮೀಟ್ರ್ ಮುಂದೆ ತೋರಿಸ್ತಾ ಇದೆ ಅಂತ ಪಾಪ ಅವ್ರು ತೋರಿಸಿದ್ರು. ಹಾಗಾಗಿ ಅವರು ಸುತ್ತಿ ಸುತ್ತಿ ಊಟ ಎಲ್ಲ ಮುಗಿದು 1 ಅವರ್ ಸುತ್ತಿದ್ದಾರೆ. ಆಮೇಲೆ ಅವ್ರಿಗೆ ಫಸ್ಟು ಅನಿಸುತ್ತೆ ಈ ಏರಿಯಾಗೆ ಅವರು ತುಂಬ ಸುತ್ತಾಡಿ ಅವ್ರಿಗೂ ಅಡ್ರೆಸ್ ಗೊತ್ತಾಗದೆ ಕೊನೆಗೆ ಹಂಗೆ ಹಿಂಗೆ ಯಾರನ್ನೋ ಕೇಳಿಕೊಂಡು ಬಂದಿದ್ದರು. ಹಾಗಾಗಿ ತೊಗೊಂಬಂದರು ಫೈನಲಿ. ಇವಾಗ ನಿಮಗೆ ತೋರಿಸ್ತೀನಿ ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿರೋದು. ಇದು ಮಧ್ಯಾಹ್ನದ ಒಂದು ಮೀಲ್ಸ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಒಂದು ಲೋಟ ಮಜ್ಜಿಗೆನೂ ಕೂಡ ಮಾಡಿದ್ದೀನಿ. ಮಜ್ಜಿಗೆಲಿ ಏನು ಸ್ಪೆಷಲ್ ಇಲ್ಲ, ಉಪ್ಪು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದೇ ಒಂದು ಡ್ರೆಸ್ಸಿಂಗ್ ಟೇಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.